ಚುನಾವಣೆ ನಿರ್ಧರಿಸತಕ್ಕಂಥದ್ದು ಒಂದು ನಮ್ಮ ಅಭಿವೃದ್ಧಿಯ ಒಂದು ಆಧಾರದ ಮೇಲೆ ನಾವೇನು ಕ್ಷೇತ್ರದ ಮತದಾರರಿಗೆ ಒಂದು ಅಭಿವೃದ್ಧಿಯ ಒಂದು ಭರವಸೆ ಕೊಡ್ತೀವಿ, ಆ ಒಂದು ಅಭಿವೃದ್ಧಿ ಆಧಾರದ ಮೇಲೆ ಮತ್ತು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಆಧಾರದ ಮೇಲೆ ನಮ್ಮ ಮತದಾರನ ಭೇಟಿ ಮಾಡ್ತಕ್ಕಂಥದ್ದು. ಹಾಗಾಗಿ ಯಾವುದೇ ಒಂದು ಬೇರೆ ಬೇರೆ ವಿಚಾರಗಳಿಗೆ ಪ್ರಶ್ನೆ ಇಲ್ಲ. ವಿಶೇಷವಾಗಿ ಕ್ಷೇತ್ರದಲ್ಲಿ ನೀರಾವರಿ ಸಮಸ್ಯೆಗಳಿಗೆ ಆದ್ಯತೆಯನ್ನು ಕೊಡಬೇಕು, ನೀರಾವರಿ ಯೋಜನೆಗಳೇನಿದೆ ಅದು ಸಮಗ್ರ ಯೋಜನೆಗಳಿಗೆ ಒಂದು ಸ್ಪಷ್ಟ ಪರಿಹಾರ ಕೊಡಬೇಕು ಅಂತಕ್ಕಂಥ ಒಂದು ಅಪೇಕ್ಷಿತ ಕ್ಷೇತ್ರ ಮತದಾರರಲ್ಲಿ ಅಭಿವೃದ್ಧಿ ಕೆಲಸ ಆಗಿರ್ತಕ್ಕಂಥ ಅಪೇಕ್ಷಿತ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಅಭಿವೃದ್ಧಿ ಆಧಾರದ ಮೇಲೆ ಚುನಾವಣೆಯನ್ನು ಎದುರಿಸ್ತಕ್ಕಂಥದ್ದು ಜನರ ವಿಶ್ವಾಸವನ್ನು ಕೇಳ್ತದೆ. ಶಾಸಕರ ನೀರಾವರಿ ನೋಡಿವಂತೂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟ ಮಾತಿನಂತ ನಡೀತಕ್ಕಂಥ ಆ ತಾಕತ್ವ ಶಕ್ತಿ ಇರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪ. ಈಗಾಗಲೇ ನಮ್ಮ ಈ ಕ್ಷೇತ್ರದ ನಮ್ಮ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಗೌಡರವರು, ನಮ್ಮ ಎಸ್ ಆರ್ ಗೌಡರು, ಮಂಜಣ್ಣನವರು, ಕಿರಣ್ ಕುಮಾರ್ ಅವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಕೆಲವು ತಿಂಗಳ ಹಿಂದೆ ಒಂದು ನೀರಾವರಿ ಸಮಸ್ಯೆಗಳಿಗೆ ಆದ್ಯತೆಯನ್ನು ನೀಡಬೇಕು ಅಂತಕ್ಕಂಥ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಕೆಲವು ಉಪಚುನಾವಣೆ ಅಂತ ಮಾತನ್ನು ಹೇಳ್ತಾ ಇಲ್ಲ, ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ರೈತ ನಾಯಕರು. ಹಾಗಾಗಿ ನೀರಾವರಿ ಯೋಜನೆಗಳಿಗೆ ಒಂದು ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಮಾದಾಸನ ಇಟ್ಕೊಂಡಿರ್ತಕ್ಕಂಥವ್ರು. ನಮ್ಗೆ ವಿಶ್ವಾಸ ಇದೆ ಎಲ್ಲದೂ ಕೂಡ ಬರೋ ದಿನಗಳಲ್ಲಿ ಉತ್ತರವನ್ನು ಕೊಡ್ತಾರೆ ಅನ್ನೋದಕ್ಕಂಥ ವಿಶ್ವಾಸ ಇದೆ. ಯಾವುದೇ ರೀತಿ ಅನುಮಾನ ಬೇಡ, ನಿಶ್ಚಿತವಾಗಿ ಇವತ್ತು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಾನು ಈ ಮಾತನ್ನು ಹೇಳ್ತಾ ಇಲ್ಲ. ಇವತ್ತು ರೈತರು ಅಂದರೆ ಇವತ್ತು ದೇಶದ ಇವತ್ತು ರಾಜ್ಯದ ಬೆನ್ನೆಲುಬು. ಹಾಗಾಗಿ ಸ್ವಾತಂತ್ರ್ಯ ಬಂದ 74 ವರ್ಷಗಳು ಕಳೆದರೂ ಕೂಡ ಇವತ್ತು ರೈತರು ಇವತ್ತು ಒಂದು ನೀರಾವರಿ ಯೋಜನೆಗಳಿಂದ ವಂಚಿತಾಗಿರ್ತಕ್ಕಂಥ ನಿಜವಾಗಲು ಕೂಡ ದುರ್ಭಾಗ್ಯ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಉತ್ತರವನ್ನು ಕೊಡ್ತಾರೆ. ಮೊದಲವ್ರ ಕರೆಗೆ ನೀರು ಹರಿಸ್ತಕ್ಕಂಥ ಕೆಲಸ ಎಲ್ಲರೂ ಸರಿ ಒಗ್ಗಟ್ಟಾಗಿ ಅದನ್ನು ಮಾಡ್ತೇವೆ ಅಂತಕ್ಕಂಥ. ನಿಜ ಹೇಳಬೇಕು ಅಂತಂದರೆ ಇವತ್ತು ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ವಿಶ್ವಾಸವನ್ನು ನೋಡಿದ್ರೆ, ಅವರ ಉತ್ಸಾಹವನ್ನು ನೋಡಿದ್ರೆ, ಅದರಲ್ಲೂ ಕೂಡ ವಿಶೇಷವಾಗಿ ಯುವಕರ ಒಂದು ಉತ್ಸಾಹವನ್ನು ನೋಡಿದ್ರೆ, ಒಂದು ದಾಖಲೆಯ ಅಂತರದಲ್ಲಿ ಈ ಬಾರಿ ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಇತಿಹಾಸ ಪುಟಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥ ಕೆಲಸ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಮ್ಮಲ್ಲೂ ಆಸದ ಮೂಲಕ ಮಾಡ್ತಾರೆ. ಈಗ ಎಸ್ ಆರ್ ಗೌಡರು ಈ ಭಾಗದಲ್ಲಿ ಮತ್ತೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಈ ಬಂಡಾಯ ಆಗ್ತದೆ ಅಂತ ಮಾತಾಡ್ತಾ ಇದಾರೆ, ಅದ್ರ ಬಗ್ಗೆ ಯಾವುದೇ ನಮ್ಮಲ್ಲಿ ಗೊಂದಲಗಳಿಲ್ಲ. ಅಲ್ಲೂ ಕೂಡ ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜೇಶ್ ಗೌಡರನ್ನ ಗೆಲ್ಲಿಸ್ತಕ್ಕಂಥದ್ದೇ ನನ್ನ ಪ್ರಕ್ರಿಯೆ. ಅದಕ್ಕೆ ನಾವು ಎಲ್ಲ ಏನೆಲ್ಲ ಪ್ರಯತ್ನವನ್ನು ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನ ಆಗ್ತಿದ್ದೀವಿ. ಯಾಕೆಂದರೆ ಕಳೆದ 40-50 ವರ್ಷಗಳಿಂದಲೂ ಕೂಡ ಈ ತಾಲೂಕಿನಲ್ಲಿ ಬಿ ಜೆ ಪಿ ಪಕ್ಷದ ಶಾಸಕರನ್ನು ಆಗಿರಲಿಲ್ಲ. ಏಕೈಕ ಮಾತ್ರ ಗುರಿ ಒಂದು ಶಾಸಕರನ್ನು ನೋಡ್ತಕ್ಕಂಥ ಗುರಿಯಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿರ್ತಕ್ಕಂಥದ್ದು ಇದು ಕೂಡ ಅವನ್ನೆಲ್ಲವರು ಕೂಡ ನಮ್ಮ ವರಿಷ್ಠರು ನಿರ್ಧಾರ ಮಾಡಿದ್ದಾರೆ. ನಮಗೂ ಕೂಡ ಸೂಕ್ತವಾದಂಥ ಸ್ಥಾನಮಾನಗಳನ್ನು ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ ನಮ್ಮ ವರಿಷ್ಠರಿಗೆ ಎಲ್ಲರೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರ ಜನರ ಒಗ್ಗೂಡಿಸಿ ಪಕ್ಷದ ನಾಯಕರನ್ನೆಲ್ಲರೂ ಕೂಡ ಒಗ್ಗೂಡಿಸಿ ಈ ಬಾರಿ ಕನಿಷ್ಠ 20-25 ಸಾವಿರ ಅಂತದಿಂದ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ರಾಜೇಶ್ ಗೌಡ ಗೆಲ್ಲಿಸೋದು ಎಲ್ಲರ ಕೂಡ ಒಂದು ಶಕ್ತಿ ಅಂತೇಳಿ. ಮಂಜನಾಥ್ ಈಗಾಗಲೇ ನಾಯಕ ಅವರ ಕ್ವಶನ್ ಮಾಡ್ತಿದ್ದೆ, ಅವರ ಮುಖಂಡರು ಒಬ್ಬರು ಒಳಗುತ್ತು ಯಾವ ಒಳಗುತ್ತಿದೆ ನೀರ ಬಿ ಜೆ ಪಿ ಯಾವುದೇ ಕಾರಣಕ್ಕೆ ಈ ಬಾರಿ ಸಿರಾದಲ್ಲಿ ನಮ್ಮ ವಿಜಯೇಂದ್ರ ಅವರು ನೇತೃತ್ವ ವಹಿಸ್ಕೊಂಡಿದ್ದಾರೆ. ಸುರೇಶ್ ಗೌಡ ನೇತೃತ್ವದಲ್ಲಿ ನಮ್ಮ ಜ್ಯೋತಿ ಗಣೇಶ್ ಕಿರಣ್ ಕುಮಾರ್ ಮಂಡನ ಈ ಬಾರಿ
ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಈಗ ಎರಡು ಬಾರಿ ಮಾಡಿ ತೋರಿಸಿದ್ದೀವಿ ಯಥಾರ್ಥಾಂಶವನ್ನು ಗೆಲ್ಸಿದ್ದೀವಿ ಈ ಬಾರಿ ಶಿರಾ ವಿಧಾನಸಭೆ ಇತಿಹಾಸವನ್ನು ಇಂದು ಮೊದಲು ಜೆ ಡಿ ಎಸ್ ಕಾಂಗ್ರೆಸ್ ಮಾಡ್ತೀನಿ ಈ ಬಾರಿ ಶಿರಾ ವಿಧಾನಸಭೆ ಬಿ ಜೆ ಪಿ ಗೆಲ್ಲಿಸ್ತೀವಿ ಸುಮಾರು 20 ಪ್ಲೇಸ್ ಅಂತ ಗೆಲ್ಲಿಸ್ತೀವಿ ಏನು ಕಳೆದ ಒಂದು ಒಂದು ವರ್ಷ ಎರಡು ಮೂರು ಹಿಂದಿನಗಡೆ ಲೋಕಸಭಾ ಚುನಾವಣೆ ಆಯಿತು. ಆ ಸಂದರ್ಭದಲ್ಲೂ ಕೂಡ ನಾನು ಪ್ರಧಾನ ಕಾರ್ಯದರ್ಶಿ ಇದ್ದೆ. ಆ ಸಂದರ್ಭದಲ್ಲೇ ಇವರು ನಾವು ಎಲೆಕ್ಷನ್ ಮಾಡ್ತೀವಿ, ನಾವು ಎಲೆಕ್ಷನ್ ಮಾಡ್ತೀವಿ, ನಾವು ಬರ್ತೀವಿ ಅಂತ ನಿಂತೇ ಕರೆ ಮಾಡೋರು. ಅವತ್ತೇ ನಾವು ಬೆಳಿಗ್ಗೆ ಎದ್ದು ವಾಕಿಂಗ್ ಮಾಡೋಣ, ಜಾಗಿಂಗ್ ಮಾಡೋಣ, ಇವರು ಎಲ್ಲ ನೋಡಿದಿರ ಓಡಾಡಿ ಸಂಪರ್ಕ ಮಾಡಿ ಮತದಾನ ನಮ್ಮ ಶಿರಾ ನಗರದಲ್ಲಿ ಎಲ್ಲ ಬೂತ್ಗಳಲ್ಲಿ ಬೇರೆಯವರಿಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಸಂಪೂರ್ಣ ಬಿ ಜೆ ಪಿಲಿ ಇಟ್ಕೊಂಡಿದ್ವಿ. ಆ ಅನುಭವದ ಮಧ್ಯೆ ಈಗ ನಾನು ನಗರಾಧ್ಯಕ್ಷ ನನಗೆ ಕಾಣಿಸ್ತಾ ಇರೋದು ಆ ಲೋಕಸಭಾ ಚುನಾವಣೆಗಿಂತ ಹೆಚ್ಚು ಯುವಕರು ಈಗ ಫೋನ್ ಮಾಡ್ತಾ ಇದ್ದಾರೆ. ಅಣ್ಣ ನಂಬುದಿ ಬನ್ನಿ ನಂಬುದಿ ಅವ್ರು ಕರೆದಿರೋ ಕೂಡ ಇನ್ನೂ ಎಷ್ಟೋ ಕಡೆ ನಾನು ಸಂಭ್ರಮ ಮಾಡೋಕ್ಕೆ ಆಗಿಲ್ಲ, ಸಮಯ ಆಗಿಲ್ಲ, ಬರ್ತೀನಿ ಬರ್ತೀನಿ ಅಂತ ನನಗೆ ಅಲ್ಗೂ ಸಂಭ್ರಮ. ಅಷ್ಟು ಜನ ಯುವಕರು ಅಣ್ಣ ನೀವೇನು ಮಾಡಬೇಡಿ, ನಾವು ವಾಲೆಟ್ ಆಗಿ ಎಲೆಕ್ಷನ್ ಮಾಡ್ತೀವಿ, ನಮ್ಮ ಬೂತಲ್ಲಿ ಇಟ್ಕೊಡ್ತೀವಿ, ನಮ್ಮ ಬೂತಲ್ಲಿ ಇಟ್ಕೊಡ್ತೀವಿ ಬನ್ನಿ ಅಂತ ಹೇಳ್ತಾ ಅಷ್ಟೇ ಮಟ್ಟಿಗೆ ನಾವೆಲ್ಲ ಮಾಡೋದು ಎಲ್ಲ ಬೂತ್ಗಳನ್ನು ಸಂಪರ್ಕ ಮಾಡ್ತಾ ಇದ್ದೀವಿ. ಯುವಕರು ಎದ್ದು ಬಂದಾಗ ಇರುತ್ತೆ ಅಂತ ಇಡೀ ದೇಶ ರಾಜ್ಯ ಎಲ್ಲ ನೋಡಿದೆ. ಅದೇ ಥರ ಶಿರಾನಗರದಲ್ಲೂ ವಾತಾವರಣ ಶುರು ಆಗಿದೆ. ನನಗೊಂದೇನು ಸಂತೋಷ ಅಂದರೆ ನಾವು ನಗರ ಮಂಡಲ ಅಧ್ಯಕ್ಷರಾಗಿದ್ದಾಗ ನಮ್ಮ ಪಕ್ಷ ಈ ಮಟ್ಟಿಗೆ ಉನ್ನತೀಕರಣಕ್ಕೆ ಹೋಗಿರೋದು ನನಗೆ, ಅದಕ್ಕೆ ಇಡೀ ನಮ್ಮ ನಗರದ ಎಲ್ಲ ಯುವಕರಿಗೆ ನಾನು ಈ ಉನ್ನತೀಕರಣದ ಪಾಲನ್ನು ಸಮರ್ಪಿಸ್ತಾ ಇದ್ದೀನಿ. ಅವರೆಲ್ಲರ ಶಕ್ತಿಯಿಂದ ಇದು ಲಭ್ಯ ಆಗಿದೆ. ಅದು ನಮ್ಮೆಲ್ಲರಿಗೂ ಸಂತೋಷವಾದಂಥ ವಿಚಾರದಲ್ಲಿ ಏನು ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು, ಈ ಒಂದು ಕಾರ್ಯಕರ್ತರ ಅವಳಿಗೆ ಏನಿದೆ ಅಂದರೆ ಈ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ ಒಂದು 25-30 ಸಾವಿರ ಅಂತರದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಿ ಈ ಸಾರಿ ನಾವು ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರನ್ನಾಗಿ ನಾವು ಮಾಡಿ ಮಾಡ್ತೇವೆ ಅಂತ ಎಲ್ಲ ಕಾರ್ಯಕರ್ತರು ಸಹ ಮಾತಾಡುತ್ತಿದ್ದಾರೆ. ಮತ್ತು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಂತಹ ಕಾರ್ಯಕ್ರಮಗಳು ರೈತ ಪರ ಕಾರ್ಯಕ್ರಮ